ಇವತ್ತಿನ ತಾಲೂಕು ಮಟ್ಟದ KDP ಮೀಟಿಂಗಲ್ಲಿ ನಿಮ್ಮ ಸಹಕಾರವನ್ನು ಕೇಳಿದ್ದೆ. ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಶಾಸಕರಿಂದ ಪ್ರಣಾಮಗಳನ್ನು ತಿಳಿಸ್ತೀನಿ. ಇವತ್ತಿನ ದಿವಸ ಒಂದು ವಿಶೇಷವಾದ ರೀತಿಯಲ್ಲಿ ಜಿಲ್ಲಾ ಮತ್ತು ತಾಲೂಕಾಡ ಎಲ್ಲ ಆಡಳಿತ ವರ್ಗದವರು, ಎಲ್ಲ ತಾಲೂಕು ಡಿಪಾರ್ಟ್ಮೆಂಟರು ಕೂಡ ಒಬ್ಬರು ಮಿಸ್ ಆಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟು, ಯಾಕಂದ್ರೆ ಅವ್ರ ಕ್ರೈಮ್ ಮೀಟಿಂಗ್ ಇದೆ, ಅವರಲ್ಲಿ ತಗೊಂತೀನಿ. ಒಂದು ಬಿಟ್ಟು ಎಲ್ಲ ಅಧಿಕಾರಿಗಳನ್ನ ಕುಲಂಕುಷವಾಗಿ ಏನೋ ಕಾಟಾಚಾರಕ್ಕೆ ನಾಲ್ಕು ಡಿಪಾರ್ಟ್ಮೆಂಟ್ ಮಾತಾಡ್ಬಿಟ್ಟು ಕಳಿಸೋ KDP ಮೀಟಿಂಗ್ ಅಲ್ಲ ಇದು. ಎಲ್ಲ ಇಲಾಖೆಗಳನ್ನ ಉತ್ತಮ ಎಲ್ಲ ಇಲಾಖೆಗಳನ್ನ ಸುಮಾರು 31 ಇಲಾಖೆಗಳನ್ನ ಇವನ್ ಹಾಸ್ಟೆಲ್ನಿಂದ ಹಿಡಿದು ಮೊರಾರ್ಜಿ ದೇಸಾಯಿಂದ ಹಿಡಿದು ಆ ಕಾರ್ಮಿಕ ಇಲಾಖೆಗಳಿಂದ ಹಿಡಿದು ಅಂಬೇಡ್ಕರ್ ಅಭಿವೃದ್ಧಿ ಮುಂದೆ ಹಿಡಿದು ಎಲ್ಲ ಇಲಾಖೆಗಳ ಒಂದು ಸಂಪೂರ್ಣ ವಿಸ್ತರಣವನ್ನ, ಸಂಪೂರ್ಣ ಮಾಹಿತಿಯನ್ನ ಒಂದು ಸಂಗ್ರಹಣೆ ಮಾಡಿ ಇರ್ತಕ್ಕಂಥ ಲೂಪ್ ಹೋಲ್ಸ್ಗಳನ್ನ ಮುಂದೇನು ಮಾಡಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಇವತ್ತು ನನ್ನ ಲೈಫಲ್ಲಿ ಒಂದು ಮರೆಯಲಾಗತಕ್ಕಂಥ ದಿನ ಅಂತ ಇವತ್ತು ನಾನು ಹೇಳ್ಬೋದು. ಏನು ಅಂತಂದ್ರೆ 224 ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರವನ್ನು ವಿಭಿನ್ನ ಮಗಳು ಹೇಗೆ ಅಂತ ಇವತ್ತೊಂದು ಡಿಸೈನ್ ಮಾಡಿ ಒಂದು ಡ್ರೀಮ್ ಹೌಸ್ ಒಂದು ಡ್ರೀಮ್ ಪ್ರಾಜೆಕ್ಟ್ ಅನ್ನೋದನ್ನ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದೀನಿ. ಇವತ್ತು 8 ಅಧಿಕಾರಿಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ. ಏನ್ ಟಾಸ್ಕ್ ಅಂತಂದ್ರೆ ಶಾಸಕರ ಮಾದರಿ ವಿಲೇಜ್, ಶಾಸಕರ MLA ಸ್ಮಾರ್ಟ್ ವಿಲೇಜ್ ಅಂತ ಒಂದು ಶಾಸಕರ ಮಾದರಿ ವಿಲೇಜ್ ಅನ್ನ ಒಂದು ಪರಿವರ್ತನೆ ಮಾಡಲಿಕ್ಕೆ ಮುಂಬರುವ 20 ಫೆಬ್ರವರಿ 20 RI ಮತ್ತು PDO ಮತ್ತು VA ಒಂದು ಒಂದು ZP ಸೆಗ್ಮೆಂಟ್ ಅಲ್ಲಿ ಒಂದು ಹೋಬಳಿದಲ್ಲಿ ವಿಲೇಜ್ನ ಆಯ್ಕೆ ಮಾಡಿಕೊಂಡು ನಾವು 20 ವರ್ಕ್ ಸ್ಟಾರ್ಟ್ ಮಾಡ್ತೀವಿ. 20 ಎಲ್ಲ ಮಾಧ್ಯಮ ಮಿತ್ರ ಮುಂದಗಡೆ ಒಂದು ವಿಡಿಯೋ ರಿಲೀಸ್ ಮಾಡ್ತೀವಿ. ಮುಳಬಾಗಲ್ ತಾಲೂಕಲ್ಲಿ 6 ವಿಲೇಜ್ಗಳನ್ನ ಮಾದರಿ ವಿಲೇಜಸ್, ಯಾವ ವಿಲೇಜ್ಗೆ ಎಂಟ್ರಿ ಆದರೆ ಎಲ್ಲ ಥರ ಫೆಸಿಲಿಟಿ ಸಿಗಬೇಕು. ಒಂದು ಲೈಬ್ರರಿಯಿಂದ ಹಿಡಿದು ಒಂದು ಕಂಪ್ಯೂಟರ್ ಕ್ಲಾಸಿಂದ ಹಿಡಿದು ಒಂದು ಆರ್ಡರಿಂದ ಹಿಡಿದು ಒಂದು ಹೈಟೆಕ್ ಆಸ್ಪತ್ರೆಯಿಂದ ಹಿಡಿದು ಅಂದರೆ ಸ್ಮಾಲ್ ಹಾಸ್ಪಿಟ್ಲಿಂದ ಹಿಡಿದು ಒಂದು ಅಂಗನವಾಡಿಯಿಂದ ಹಿಡಿದು ಮನೆಗೊಂದು ಶೌಚಾಲಯದಿಂದ ಹಿಡಿದು ಮನೆಗೊಂದು ಹಸುವಿಂದ ಹಿಡಿದು ಒಂದು ಡೈರಿಯಿಂದ ಹಿಡಿದು ಸ್ಮಶಾನದಿಂದ ಹಿಡಿದು ಹೈಟೆಕ್ ರೋಡಿಂದ ಹಿಡಿದು ಮಹಾದ್ವಾರದಿಂದ ಹಿಡಿದು ಒಂದು ಹಳ್ಳಿಕಟ್ಟೆಯಿಂದ ಹಿಡಿದು ಒಂದು ಹೈಟೆಕ್ ಏನು ದೇವಸ್ಥಾನದಿಂದ ಹಿಡಿದು ಒಂದು CSR ಫಂಡ್ನ ಅಭಿವೃದ್ಧಿಯಿಂದ ಮತ್ತು ಡೋನರ್ಸ್ ಸುಮಾರು ಜನ ಡೋನರ್ಸ್ ಬಂದಿದ್ದಾರೆ ಅವ್ರ ಮುಖಾಂತರವಾಗಿ 6 ವಿಲೇಜ್ಗಳನ್ನ 3 ತಿಂಗಳಲ್ಲಿ ಡೆವಲಪ್ ಮಾಡಿ ಮತ್ತೆ ಸೆಕೆಂಡ್ ಟಾಸ್ಕಲ್ಲಿ 30 ಪಂಚಾಯತ್ಗಳಿಗೆ 30 ವಿಲೇಜ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ. 30 ಪಂಚಾಯತ್ಗೆ 30 ವಿಲೇಜ್ನ ಆಯ್ಕೆ ಮಾಡಿದ್ವಿ. ಸದ್ಯಕ್ಕೆ 20 ಈ ವಿಲೇಜ್ಗಳನ್ನ ನಾನು ಅನೌನ್ಸ್ ಮಾಡ್ತೀನಿ. ಇಡೀ ಭಾರತ ದೇಶದಲ್ಲಿ ಯಾರು ಕೂಡ ಒಂದು ಈ ತರ ಒಂದು ಡ್ರೀಮ್ ಪ್ರಾಜೆಕ್ಟ್ಗೆ ಕೈ ಹಾಕಿಲ್ಲ. ಇದು ನಮ್ಮ ಕನಸು, ಡ್ರೀಮ್ ಪ್ರಾಜೆಕ್ಟ್ನ ಕನಸು. ಇವತ್ತು ಏನು ಇವತ್ತು ಶಾಸಕರಾಗಿ ನಾನು ಶಾಸನನಿಧಿಯಲ್ಲಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿದ್ದೀನಿ. ಇದನ್ನ ನಾನು ಒಬ್ಬ ಡ್ಯೂಟಿಯಾಗಿ ಒಂದು ಬರೀ ಒಂದು ಅಧಿಕಾರ ಅಲ್ಲ, ಒಂದು ಡ್ಯೂಟಿಯಾಗಿ ಪರಿವರ್ತನೆ ಮಾಡ್ಕೊಂಡಿದ್ದೀನಿ. 20 ಈ ಪ್ರಾಜೆಕ್ಟ್ನ ಅನೌನ್ಸ್ ಮಾಡ್ತೀನಿ. ಸೊ ನಿಮ್ಮೆಲ್ಲರೂ ಸಹಕಾರ, ಮಾಧ್ಯಮ ಸಹಕಾರ ಕೂಡ ಬೇಕಾಗುತ್ತೆ ನನಗೆ. ಸೊ ಅದರಿಂದ ಎಲ್ಲ ಅಧಿಕಾರಿಗಳು ತುಂಬ ಖುಷಿಯಿಂದ ಈಗ ಏನನ್ನು ಕೊಡ್ತೀರಿ ಹೇಳಿ ಅಂದಿದ್ದಕ್ಕೆ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ನನಗೆ ಗೊತ್ತಿಲ್ಲ. ಕೃಷಿ ಇಲಾಖೆಯಿಂದ ಏನೇನು ಬರ್ತದೆ, ಅಗ್ರಿಕಲ್ಚರಿಂದ ಏನೇನು ಬರ್ತದೆ, ಇವತ್ತು ಲೈಬ್ರರಿ ಹಿಂಗೆ ಕೊಡೋಕ್ಕಾಗುತ್ತೆ, ನಮ್ಮಲ್ಲಿ ಈ ಸ್ಕೀಮ್ ಇದೆ ಕೊಡ್ತೀವಿ, ಹಸು ಸ್ಕೀಮ್ ಇದೆ ಕೊಡ್ತೀವಿ, ಎಲ್ಲೂ ವಾಲಂಟಿಯರ್ ಖುಷಿ ಪಟ್ಟು ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟು ಸೇರಿ ಇದನ್ನು ಡೆವಲಪ್ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ವಿ. ಇದನ್ನು 20 ಒಂದು ಮಾಡಲ್ ವಿಲೇಜ್, ಯಾವ ವಿಲೇಜ್ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರವಾಗಿ ಒಂದು ಎಲಿವೇಷನ್ ಮಾಡಿ ಇದನ್ನು ನಿಮ್ಮ ರಿಲೀಸ್ ಮಾಡ್ತೀನಿ. ಅವತ್ತಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. 4 ಜನ ಸೂಪರ್ವೈಸರ್ ಅಧಿಕಾರಿಗಳನ್ನ ಹಾಕಿ ಅದು 3 ತಿಂಗಳು ಕಂಪ್ಲೀಟ್ ಮಾಡೋಕ್ಕೆ ನಾವು ಇವತ್ತು ಪಣ ತೊಟ್ಟಿದ್ದೀವಿ. ಅಥವಾ ಇವತ್ತು KDP ಮೀಟಿಂಗಲ್ಲಿ ಮುಳಬಾಗಲ್ ತಾಲೂಕಲ್ಲಿ ಯಾವ ಯಾವ ಅಧಿಕಾರಿಗಳಿಗೆ ಪೋಸ್ಟ್ ಖಾಲಿ ಇದೆ, ಒಂದು ಎಕ್ಸಾಂಪಲ್, 17 ವಿಲೇಜಸ್ಸಲ್ಲಿ ಸೊ 17 VA ಬ್ಯಾಲೆನ್ಸ್ ಇದೆ ಮಾತ್ರ. ಪಾಪ 22 ಜನ VA ನಮ್ಮಲ್ಲಿ ಬ್ಯಾಲೆನ್ಸ್ ಇದೆ, 17 ಜನ ಮಾತ್ರ ಕೆಲಸ ಮಾಡ್ತಾವೆ. ಅಷ್ಟು ವಿಲೇಜಸ್ ಕಂಪ್ಲೀಟ್ ಇದೆ ನಮ್ಮ ಹತ್ರ, ಸರ್ಕಾರಿ ಗಮನ ಕಳಕೆ ಮಾಡ್ತಿದ್ದೀವಿ. 13 ಜನ PDO 30 ಪಂಚಾಯತ್ ಇದಾವೆ, 17 ಜನ PDO ನಮ್ಗೆ ಬೇಕಾಗುತ್ತೆ. ಸೊ ಅದಕ್ಕೆ ಸರ್ಕಾರ ಮಾಡಿದ ಗಮನ ಸೆಳೆಯಕ್ಕೆ ಸೊ ಎಲ್ಲರ ಹತ್ರ ರಿವೀಸ್ ತಗೊಂಡು ಒಂದು ಇದ್ದುಕೊಂಡು ಸುಮಾರು ಜನಕ್ಕೆ ಪಾಪ ಓಡಾಡಲಿಕ್ಕೆ ವೆಹಿಕಲ್ ಇಲ್ಲ. ಫಾರ್ ಎಕ್ಸಾಂಪಲ್, CDPO ಡಿಪಾರ್ಟ್ಮೆಂಟ್ಗೆ ಅಂಗನವಾಡಿ ಸುದ್ದಿ ವೆಹಿಕಲ್ ಇಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಹಿಕಲ್ ಇಲ್ಲ, ವಾಟರ್ ಬೋರ್ಡ್ ವೆಹಿಕಲ್ ಇಲ್ಲ, ಅವರೆಲ್ಲ ಪ್ರೈವೇಟ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಎಲ್ಲೆಲ್ಲಿ ವೆಹಿಕಲ್ ಇಲ್ಲ ಗಮನ ಸೆಳೆದು ಸರ್ಕಾರಕ್ಕೆ ಇದಕ್ಕೆ ಮನವಿ ಸಲ್ಲಿಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಾನು ಮಾಡೋಕ್ಕೆ ಇವತ್ತಿನ ಮೀಟಿಂಗ್ ಸಕ್ಸಸ್ ಮಾಡಿದ್ದೀನಿ. ವಿಲೇಜ್ ಅಕೌಂಟೆಂಟ್ಸ್ ಅಂತ ಹೇಳಿದ್ರೆ ಈಗ ಇರುವರೇ ಹೋಗ್ತಾ ಇಲ್ಲ, ಹಳ್ಳಿಗಳಲ್ಲಿ ಇಲ್ಲ, ಎಲ್ಲ ಇಲ್ಲಿ ಇವತ್ತು ಏನು ಕಟ್ಟು ಜನ ಅಲ್ಲಿ ಬರ್ಬೇಕು, ಹಾರ್ಡ್ ಆಗಿದೆ.
ಇವತ್ತು ಅನುಮೋದನೆ ಮಾಡಿಕೊಟ್ಟಿದ್ವಿ. ಆಲ್ರೆಡಿ ತಹಸೀಲ್ದಾರ್ ಸ್ಪಾಟ್ ಅಲ್ಲಿ ಅನುಮೋದನೆ ಮಾಡಿ ಆರ್ಡರ್ ಕಾಪಿ ಹಾಕಿದ್ದಾರೆ. ಆರ್ಡರ್ ಕಾಪಿ ಇದೆ ನೋಡು, ಆರ್ಡರ್ ಕಾಪಿ ಇದೆ. ಆರ್ಡರ್ ಕಾಪಿ ಅರ್ಧ ಗಂಟೆಲಿ ಆರ್ಡರ್ ಕಾಪಿ ಹಾಕಿದ್ವಿ. ಇವತ್ತಿಂದ ಈ ತಿಂಗಳಿಂದ ಎಲ್ಲ ವಿಲೇಜ್ ವೀಕ್ ಅಕೌಂಟೆಡ್ ಪಂಚಾಯತ್ ಹೆಡ್ ಕ್ವಾರ್ಟರ್ ಆಫೀಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ವಿಲೇಜ್ ಅಕೌಂಟೆಂಟ್ ಬಂದು ತಾಲೂಕು ಮಟ್ಟದಲ್ಲಿ ಮಾಡ್ಕೊಳಂಗಿಲ್ಲ. ಸೊ ಅವರು ಕೂಡ ಒಪ್ಕೊಂಡು ಎಲ್ಲ ಖಾಲಿ ಮಾಡ್ಕೊಂಡು ವಿಲೇಜ್ಗೆ ಹೋಗ್ತೀವಿ ಅಂತ. ಇದು ನನ್ನ ಡ್ರೀಮ್ ಆಗಿತ್ತಿದು ಅಂತ ಹೇಳ್ತೀನಿ. ಫಸ್ಟ್ ಕಾನ್ಸೆಪ್ಟು ಫಸ್ಟ್ ಸಬ್ಜೆಕ್ಟ್ ಅದೇ ತಗೊಂಡಿದ್ದೀವಿ ಅದಲ್ಲ. ಒಂದು ಎರಡನೇ ವಿಚಾರದಲ್ಲಿ ಪಿ ಡಿ ಒಗೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ. ಇದೇ ತಿಂಗಳಲ್ಲಿ 209 ವಾಟರ್ ಫಿಲ್ಟರ್ನ ರೆಡಿ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ. ಒಂದು ತಿಂಗಳಲ್ಲಿ ರೆಡಿ ಆಗುತ್ತೆ. ಅದ್ಯಾರೋ ಇರ್ತಕ್ಕಂಥ ಖಾಸಗಿ ವ್ಯಕ್ತಿಗಳು ಯಾರು ಹಾಕೊಂಡಿದ್ದಾರೆ ಅವ್ರನ್ನ ರಿಮೂವ್ ಮಾಡಿ ಸೊ ನೇರವಾಗಿ ವಾಟರ್ ಬೋರ್ಡಿಂದ ಪಿ ಡಿ ಒಗೆ ಕೊಡಲಿಕ್ಕೆ ಒಪ್ಕೊಂಡು ವಾಟರ್ ಬೋರ್ಡ್ಗಿಂತ ಒಂದು ನೋಟಿಸ್ ಇವತ್ತು ಇಶ್ಯೂ ಮಾಡಿದ್ದೀವಿ. ಇನ್ ಯಾವುದೇ ಕಾರಣಕ್ಕೂ ಬೇಸಿಕ್ ಏನ್ ಪ್ರಾಬ್ಲಮ್ ಇದೆ ಮುಳಬಾಗ ತಾಲೂಕದಾಗ್ಲಿಕ್ಕೆ ನಾನು ಬಿಡುವುದಿಲ್ಲ. ಟೌನಲ್ಲಿ ಪೊಲೀಸ್ ವ್ಯವಸ್ಥೆ ಕಂಪ್ಲೀಟ್ ಇಷ್ಟೇ ಆಗ್ತದೆ, ಯಾಕೆಂದ್ರೆ ಕಳ್ಳತನಗಳು ಹಗಲಲ್ಲೇ ಆಗ್ತಾ ಇದೆ. ಎಕ್ಸಾಮ್ ಮೊನ್ನೆ ಕೂಡ ಇದಾಗಲಿ ಇದೇ ಆಪ್ಸಲ್ಲಿ ನೀರು ಪಕ್ಕದಲ್ಲೆಲ್ಲ ಇದು ಮಾಡಿದ್ದಾರೆ. ಅದು ಏನಾಗಿದೆ, ಈಗಾಗಲೇ ನಾನು ಮನವಿನ ಕೊಟ್ಟಿದ್ದೀನಿ. ಈಗಾಗಲೇ ಇರ್ತಕ್ಕಂಥ ಟೌನ್ ಸರ್ಕಲ್ ಇನ್ಸ್ಪೆಕ್ಟ್ರು ನನಗೆ 2 ತಿಂಗಳಲ್ಲಿ 1 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ಅಲ್ಲಿಗೆ ಕಡಕ್ ಅಧಿಕಾರಿಗಳು ಒಂದಿಬ್ಬರು ಸಬ್ ಇನ್ಸ್ಪೆಕ್ಟರ್ ಹಾಕ್ಲಿಕ್ಕೆ ಶತ ಪ್ರಯತ್ನವನ್ನು ಮಾಡಿದ್ದೇನೆ. ಅವ್ರು ಬರ್ತಾರೆ, ಮಾಡ್ಕೊಡ್ತಾರೆ. ಅದು ನಿಲ್ಲಿಸ್ಲಿಕ್ಕೆ ಏನು ಬೇಕೋ ಪ್ರಯತ್ನವನ್ನು ಮಾಡ್ತೀನಿ ಅದಲ್ವಾ. ಸೊ ಅದರಿಂದ ಇವರು ರಿಟೈರ್ಡ್ ಅಭ್ಯಾಸ ಇದ್ದಂಗೆ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ. ಅದನ್ನ ಪೊಲೀಸ್ ಇಲಾಖೆ ಆಗಲಿ ಚುಲ್ಕೊಂಡಿದೆ, ಚೆನ್ನಾಗಿ ಮಾಡ್ತಾವ್ರೆ, ಇದನ್ನ ಸರಿಪಡಿಸ್ತೇನೆ. ಕೆಇಬಿ ಸರ್ಕಲ್ ಮತ್ತೆ ಬಸ್ ಸ್ಟ್ಯಾಂಡ್ ಈ ಕಡೆ ಎಲ್ಲ ಜನಸಂಖ್ಯೆ ಜಾಸ್ತಿ ಇರ್ತಾರೆ. ಜನಸಂದನೆ 38 ಸಿಸಿ ಕ್ಯಾಮ್ರಾಗಳನ್ನ, ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನ ಸಿಟಿ ಒಳಗಡೆ ಅಳವಡಿಸಲಿಕ್ಕೆ ನನ್ನ ಒಂದು ಫಂಡಿಂದ ಅದು ಕೊಟ್ಟಿದ್ದೀನಿ. ಈಗಾಗಲೇ ಅದು ಪ್ರೋಸೆಸ್ ಅಂತದಿದೆ. ಒಂದು ಟೆಂಡರ್ ಆಗಿದ ತಕ್ಷಣ ಇಡೀ ಮುಳಬಾಗಲದಲ್ಲಿ ಕಣ್ಣುಗಾವಲು ಸಿಸಿ ಕ್ಯಾಮ್ರಾ ಹಾಕ್ಲಿಕ್ಕೆ ನಾನು ನನ್ನ ಅಮೌಂಟ್ ಕೊಟ್ಟಿದ್ದೀನಿ. ಅಂದ್ರೆ ನನ್ನ ಅಮೌಂಟ್ ಅಂದ್ರೆ ಶಾಸಕ ನಿಧಿ ಕೊಟ್ಟಿದ್ದೀನಿ. 32 ಕಡೆ ಸರ್, ಮುದ್ಗೆರೆ ಪಂಚಾಯತಿಯಲ್ಲಿ ಲಾಸ್ಟಲ್ಲಿ ಇಂದಿರಾನಗರ ಅಂತ ಒಂದು ಹೋಗಿದೆ ಸರ್, ಅಲ್ಲಿ ಸುಮಾರು ಒಂದು 4-5 ಕಡೆ ಸೈಬರ್ಗೂ ಹೇಳಿದ್ದೀನಿ. 11 ಮನೆಗಳಿದಾವೆ, 77 ಮನೆಗಳಾಗ್ತವೆ, ಅದರಲ್ಲಿ 11 ಮಾತ್ರ ಉಳ್ಕೊಂಡಿದೆ. ಒಂದು ನೀರಿಲ್ಲ, ರೋಡ್ ಇಲ್ಲ, ಟಾಯ್ಲೆಟ್ಸ್. ನನಗೆ ನನ್ನ ಗಮನಕ್ಕೆ ಬಂದಿದೆ ಅದು ವಿಲೇಜ್ ಅಲ್ಲ, ಅದು ತೋಟದ ಮನೆ ಕಟ್ಕೊಂಡು ಇರ್ತಕ್ಕಂಥ ತೋಟದ ಮನೆಗಳವೆ, ಇಲ್ಲೇ ತೋಟದ ಮನೆ ಇದು ಇಂದಿರಾನಗರ ಪೂರ್ತಿ ಕೇಳಿ. ಈ ತರದ ಎರಡಿದೆ, ಕೊರ್ಲಕುಂಟೆ ಒಂದು, ಇಂದಿರಾನಗರದೊಂದು ಇದೆ. ಅವರ ಹೆಸರು ಇಟ್ಕೊಂಡಿದ್ದಾರೆ. ಅಧಿಕೃತವಾಗಿ ಗೌರ್ಮೆಂಟ್ ಇಂದ ವಿಲೇಜ್ ಅಂತ ಕನ್ಸಿಡರ್ ಆಗಿಲ್ಲ. ತಮಗೆ ಗೊತ್ತಿರಲಿ, ಯಾವುದೇ ಕರೆಂಟ್ ಕೊಡಬೇಕಾದ್ರೂ ತೋಟದ ಮನೆ ಕರೆಂಟು 24 ಅವರ್ಸ್ ಇಲ್ಲ. ಅದರಿಂದ ನನ್ನ ಗಮನ ಬಂದಿದೆ. ಸೊ ಅದನ್ನ ಮುಂದಿನ ದಿವಸಗಳಲ್ಲಿ ವಿಲೇಜ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ನಾನು ಶತ ಪ್ರಯತ್ನವನ್ನು ಮಾಡ್ತೇನೆ. ಎರಡಿದೆ, ಕೊರ್ಲಕುಂಟೆ ಮತ್ತು ಇಂದಿರಾನಗರ ಎರಡಿದೆ ಬಾರ್ಡರ್ಲ್ಲಿ. ಅದೇನಾಗುತ್ತೆ, ತೋಟಕ್ಕೆ ಹೋಗಿ ತೋಟ ಮನೆ ಕಟ್ಕೊಂಡು ಅಲ್ಲಿ ಡಿವೈಡ್ ಆಗಿ ಅಲ್ಲೇ ಡಿವೈಡ್ ಆಗಿ 15 ಮನೆ ಕಟ್ಕೊಂಡು ಅದಿನ್ನು ವಿಲೇಜ್ ಕನ್ವರ್ಟ್ ಆಗಿಲ್ಲ. ಸೊ ಅದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಸರ್ಕಾರಿ ಕಚೇರಿ, ಗೋರ್ಮೆಂಟ್ ಕಚೇರಿ, ಜಾಗ ಪಂಚಾಯತಿ ಅಲ್ಲ, ಒಂದ್ಸಲ ಕೋರ್ಟ್ ಕ್ಲಿಯರ್ ಆದ್ರೆ ಅದು ಮುಗಿದ್ರೆ. ನಾನು ಕೇಳಿದ್ದೀನಿ ಆಲ್ರೆಡಿ, ಕೇಳಿದ್ದೀನಿ ಅವ್ರಿಗೆ, ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಸಿಡಿ ಪೋ ಡಿಪಾರ್ಟ್ಮೆಂಟ್ ಕೇಳಿದ್ದೀನಿ. ಪ್ರವಾಸಿ ಮುಂದೆ ಬಾಡಿಗೆ ಕೊಡ್ಬೋದಲ್ಲ ಸರ್, ಕೋರ್ಟ್ಗೆ ಬಾಡಿಗೆ ಕೊಡ್ಬೋದಲ್ಲ. ಮೊದಲು ಪ್ರವಾಸಿ ಮುಂದೆ ಇತ್ತು, ಅದು ಕೇಳಿದ್ದೀನಿ ಕೊಡ್ತಾರೆ. ಮೊದಲು ಪ್ರವಾಸಿ ಮಂದಿರ ಇಲ್ಲಿ ಲಕ್ಷ್ಮಣ ತೀರ್ಥ ಅಂತ ಇತ್ತಲ್ಲ ಅವನು, ಅಲ್ಲ ಸರ್, ಅಲ್ಲೇ ಕೋರ್ಟ್ ಅಲ್ಲಿ ರೈಟ್ ಭಾಗದಲ್ಲಿ ಪ್ರವಾಸಿ ಮಂದಿರ ಇತ್ತು. ಇಂಚಿನ ಮನೆ ಎಲ್ಲ ಇದೆ, ಇಂಚಿನ ಮನೆ ಅದು ನನಗೆ ಅದು ಗಮನಕ್ಕೆ ಬಂದಿಲ್ಲ. ಒಂದ್ಸಲ ತೂರು ಬರೋಣ, ನಂಗೆ ಗೊತ್ತಿಲ್ಲ ಗಮನಕ್ಕೆ. ₹1 ಕೋಟಿ ಅದು ಬಿಲ್ಡಿಂಗ್ ಹಾಕಿದ್ದು ಕೋವಿಡ್ ಸಂದರ್ಭ, ಕೋವಿಡ್ ಸ್ಪಾನ್ಸರ್ ಎಲ್ಲ ಇದೆಲ್ಲ ಕೊಟ್ಟರು. ಯುನಾನಿ ಹಾಸ್ಪಿಟಲ್ ಅಂತ ಹೊಸ ಹಾಸ್ಪಿಟ್ಲ್ ಕೂಡ ಅನುದಾನವನ್ನು ₹30 ಲಕ್ಷ ಕೊಟ್ಟಿದ್ದೀವಿ. ನಮ್ಮ 4 ಕೋಟಿ ರೂಪಾಯಿ ಇದು ಕೊಟ್ಟಿದ್ದೀವಿ. ಅದು ಹೊಸ ಏನು ಸಬ್ರಿಜ್ ಆಫೀಸ್ ಕಟ್ಟಲಿ ಕೂಡ ಇವತ್ತು ಸಿ ಎಸ್ ಆರ್ ಇದರಲ್ಲಿ ಸರ್ವೆ ಇದರಲ್ಲಿ ಒಂದು ಸಿ ಎಸ್ ಸೈಟ್ ಕೊಡಲಿಕ್ಕೆ ಇವತ್ತು ಅನುಮೋದನೆ ಮಾಡಿಕೊಟ್ಟಿದ್ದೀವಿ. ಕೆಜಿಎಫ್ ರೋಡ್ ಪೂಜೆ ಮಾಡಲಿಕ್ಕೆ ನಾನು 3ನೇ ತಾರೀಕು ಬರ್ತಾ ಇದ್ದೀನಿ. ಅಪ್ ಟು ಬಾಲಾಜಿ ಭವನಿಂದ ಕೆಜಿಎಫ್ ರೋಡಿಂದ ಕೋರ್ಟ್ ತನಕ ಹೊಸ ಲೈಟಿಂಗ್ ಅಳವಡಿಸಿ ಡಬಲ್ ರೋಡ್ ಮಾಡಲಿಕ್ಕೆ ಅಲ್ಲಿ ಟೆಂಡರ್ ಕರೆದು ಒಬ್ಬರು ಕೊಟ್ಟಿದ್ದೀವಿ. ಪೂಜೆ ಮಾಡಿ ಬರ್ತಾ ಇದ್ದೀವಿ. ಮಹಾದ್ವಾರ ಅಂತಂದ್ಬಿಟ್ಟು ಆಂಜನೇಯನ ಫೋಟೋ ಮುಖಾಂತರ ಹೋಗಿ ಮಹಾದ್ವಾರ ಎರಡು ಕಡೆ ಮಹಾದ್ವಾರ ಮಾಡಲಿಕ್ಕೆ ಪೂಜೆ ಮಾಡಿಕೊಟ್ಟಿದ್ದೀನಿ, ಪೂಜೆ ಮಾಡಿಕೊಟ್ಟಿದ್ದೀನಿ. ಸೊ ಈಗಾಗಲೇ ನಾವು ಚುರುಕಾಗಿದ್ದೀವಿ, ತಾಲೂಕಾಡಳಿತ ಚುರುಕಾಗಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ, ಅಂತ ಚೆನ್ನಾಗಿ ಬರ್ತಾ ಇದೆ. 4-5 ತಿಂಗಳಲ್ಲಿ ಇದನ್ನು ಮಾರ್ಪಾಟಾಗಿ ತೋರಿಸತಕ್ಕಂಥ ಜವಾಬ್ದಾರಿನ ಹೊತ್ಕೊತೀವಿ. ಸುಮ್ಮನೆ ಬೂಟಾಟಿಕೆ ಮಾತಲ್ಲಿ ಹೊತ್ಕೊಂಡು ಹೋಗತಕ್ಕಂಥ ಕೊಟ್ಟಿದ್ದೀನಿ ಅಮೌಂಟ್. ಮೊನ್ನೆ ನನ್ನ ಅಮೌಂಟಲ್ಲಿ 10 ಲಕ್ಷ ಅಮೌಂಟ್ ಕೊಟ್ಟಿದ್ದೀನಿ, ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದೀನಿ. ಅವ್ರು ಟೆಂಡರ್ ಕರೆದು ಹಾಕಬೇಕು, ಈ ಕೂಡ ಟೆಂಡರ್ ಪ್ರೊಸೆಸ್ ಮಾಡಲಿಕ್ಕೆ ಇವತ್ತು ಕೂಡ ಮಾತಾಡಿ ಸರ್. ಆಮೇಲೆ ಫ್ಲವರ್ ಸರ್ಕಲಲ್ಲಿ ಈ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಒನ್ ವೇ ಮಾಡಿದ್ದೀವಿ, ಏನೋ ಇದು ಹಾಕ್ಬಿಟ್ಟು ಯಾವುದು
ನೀರನ್ನ ಮುಳ್ಬಾಗ ಗುಣಿಸ್ಕೋಬೇಕು ಅಂತ. ಹೌದು, ಇವಾಗ ಏನಿದೆ ಜನಕ್ಕೆ ಆರಾಮ ಭೂಕುಂಟೆ ಅಂತ ಹೇಳ್ಬೋದು. ಸಣ್ಣ ಒಂದು ನೀರನ್ನ ಯಾಕಂದ್ರೆ ಬೇರೆ ಊರಿಗೆ ಬೇರೆ ಹೊರ ರಾಜ್ಯಕ್ಕೆ ಹೋಗುವಂತ ನೀರನ್ನ ಅಂತದೇನಾದ್ರೂ ನಿಮ್ಗೆ ಏನಾದ್ರು ಪ್ರಯತ್ನ ಈಗಾಗಲೇ ನನ್ನ ಆನೆಕೆರೆ ಏನಿದೆ ನಿಮ್ಮ ನಗರಾಭಿವೃದ್ಧಿ ಮಾಡಲಿಕ್ಕೆ ಪ್ರಪೋಸಲ್ನ ರೆಡಿ ಮಾಡಿ 118 crore. ಸೊ ಅದು 118 crore ಜಾಸ್ತಿ ಆಗುತ್ತೆ, ಮೊದಲು 80 crore 118 crore ಪ್ರಪೋಸಲ್ನ ನಗರಾಭಿವೃದ್ಧಿ ಕೊಟ್ಟಿದ್ದೀವಿ. ಏನು ನಮ್ಮದು ಆನೆಕೆರೆ ಇದೆ ಕುಡುಮಲೆ ಹತ್ರ, ಅದು ಡ್ಯಾಮಾಗಿ ಪರಿವರ್ತನೆ ಮಾಡಿ 4 crore ಡ್ಯಾಮ್ ಮಾಡಿ ಆ ನೀರನ್ನು ನಗರಕ್ಕೆ ಇದು ಮಾಡಲಿಕ್ಕೆ, ನಗರಕ್ಕೆ ಇದು ಮಾಡಲಿಕ್ಕೆ ನಾನು ಆಲ್ರೆಡಿ ರಿಪೋರ್ಟ್ ಮಾಡಿ ನಾನು ಸೆಟ್ ಮಾಡಿದ್ದೀನಿ. ಕಾಂಗ್ರೆಸ್ ಶಾಸಕರು ಇರೋ ಕಡೆಯೇ ಕೊಡ್ತಾರಲ್ಲ ಅನುದಾನ ಕೊಡ್ತಾರ? ಅದೇ ಕಾಂಗ್ರೆಸ್ ಶಾಸಕರು ಇರೋ ಕಡೆಯೇ ಕೊಡ್ತಾರ ಸರ್ಕಾರ ಅನುದಾನ? ಅನುದಾನ ತರ ಶಕ್ತಿ ಇದ್ರೆ ಕಾಂಗ್ರೆಸ್ BJP ಅಂತಲ್ಲ, ಅನುದಾನ ತರ ಶಕ್ತಿ ಇರಬೇಕು ಅದಲ್ಲ. ಯಾವ ಶಾಸಕರಿಗೆ ಅನುದಾನ ತರ ಶಕ್ತಿ ಇರ್ತದೆ ಅವನು ಕೊಟ್ಟಿದ್ದಾರೆ, ಬಸವರಾಜ ರಾಯರೆಡ್ಡಿ ಒಬ್ಬರು ಕೊಟ್ಟಿದ್ದಾರೆ, ಅವ್ರು ಕಾಂಗ್ರೆಸ್ನವರು. ಓಕೆ, ಇವತ್ತೇನು ನಮ್ಮ ಡಿಪಾರ್ಟ್ಮೆಂಟ್ಗೆ ಬರಬೇಕು? ನನಗೆ ಯಾಕೆ 3 crore ಕೊಟ್ಟರು ಮೇಲಾಟಿ ಬರಂಗಾರ? ಎಲ್ಲರೂ 5 crore ಕೊಟ್ಟರು, 25 crore ಎಲ್ರಿಗೂ ಕಾಂಗ್ರೆಸ್ ಅವ್ರು ಕೊಟ್ಟರು, ನನಗೆ ಕೊಟ್ಟರು ಸಿ ಎಂ ಅವರು 25 crore ಅಂದರೆ ಅವ್ರು ಕೊಟ್ಟು ನನಗೂ ಕೊಟ್ಟರು 25 crore. ಇಲ್ಲ ಪ್ರವಾಸದ ಮೇಲೆ ಯಾರು ಕೊಟ್ಟು ನನಗೆ ಯಾಕೆ ಕೊಟ್ಟರು? ಅಮೃತ ಮಹೋತ್ಸವದ 25 crore ಪ್ಲಸ್ 10 crore 25 crore ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಿದ್ನಲ್ಲ ನಗರದ್ದು, 2 crore 3 crore 8 parks ಇದು ನಂಗೆ ಕೊಟ್ರು ಅಂದ್ರೆ ಸಿ ಒಂದು ಮಾತು ಹೇಳ್ತೀನಿ ನೋಡಿ ಸರ್, ಇದು ಏನಾಗುತ್ತೆ ಅಂದ್ರೆ ಇದು ಒಂದು ಭೂತ ಹಿಂದೆ ಆಗ್ಬಿಟ್ಟಿದೆ ಅಂದ್ರೆ ನಾನು ಶಾಸಕ, ಸಾಮಾನ್ಯ ವ್ಯಕ್ತಿ ಅಲ್ಲ, ಸೋತಿರ್ತಕ್ಕಂಥ ವ್ಯಕ್ತಿ ಅಲ್ಲ, ನಾನೊಬ್ಬ ಶಾಸಕ, ಪ್ರಜಾಪ್ರಭುತ್ವದಲ್ಲಿ ನನ್ನ ಅಕ್ಕನ ಕೇಳೋ ಹಕ್ಕು ನನಗಿದೆ. ಸಿ ಎಲ್ಲ ಡಿಪಾರ್ಟ್ಮೆಂಟ್ ನಂಗೆ ಏನು ಬರಬೇಕು ಅದು ಬರಬೇಕು ಅದಲ್ವಾ? ಏನು ಸಾಮಾನ್ಯವಾಗಿ ವಿಶೇಷ ಅನುದಾನ ಅಂತಾರೆ, ಪ್ಯಾಕೇಜ್ ಇಲ್ಲ ಅಂತಾರೆ, ಪ್ಯಾಕೇಜ್ ದೊಡ್ಡ ದೊಡ್ಡ ಪ್ಯಾಕೇಜ್ ಇಲ್ಲ, ಅದು ನಮ್ಗೆ ಕೊಡದೇ ಇರ್ಬೋದು. ಬಟ್ ನಾನು ಬರ್ತಕ್ಕಂಥ ಫಾಲ್ ನಂಗೆ ಬರಲೇಬೇಕಲ್ಲ, ಹೇಗೆ ಮುಳಬಾಗ ಜನ ಟ್ಯಾಕ್ಸ್ ಕಟ್ಟಲ್ಲ ಕಟ್ಟಲ್ವಾ? ಮೂಲಸೌಕರ್ಯ ಯಾವುದೇ ಸರ್ಕಾರ ಬಂದರೆ ಕೊಡಲೇಬೇಕಲ್ಲ ಸರ್, ಈ ಬಜೆಟ್ನಲ್ಲಿ ಮಂಡನೆ ಮಾಡಿ ನಾವು ಬರಲೇಬೇಕಲ್ಲ ಪಾಯಿಂಟ್, ಅದು ಬರ್ದಿದ್ರೆ ನಾವೇ ಬಿಡ್ತೀವಿ. ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೂ ಪ್ರಶ್ನೆ ಆಗ್ತೀನಿ, ನನಗೆ ಯಾಕೆ ಕೊಟ್ಟಿಲ್ಲ ಅಂತ, ನಂಗೆ ಕೊಟ್ಟೆ ಕೊಡಬೇಕು, ಇಲ್ಲಾಂದ್ರೆ ನಾನು ಅಧಿವೇಶನ ರೈಸ್ ಮಾಡ್ತೀನಿ ನನ್ನ ಪಾಯಿಂಟ್ ಅರ್ಧಲ್ಲ. ಲಾಸ್ಟ್ ಒಂದು ನನಗೂ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೂ ದೊಡ್ಡ ಗಲಾಟೆ ನಡುತ್ತೆ ನನಗೆ ಅದಲ್ವಾ? ನಮ್ಮಲ್ಲಿ ವಾರ್ಡನಲ್ಲಿ ಇಲ್ಲೇ ಮಾಧ್ಯಮದಲ್ಲಿ ಸಹಾಯ ಮಾಡಿದ್ದು ನನಗೆ, ಎಲ್ಲ ಕುಕ್ಕರ್ಗಳು ಸಾರಿ ಕುಕ್ಸು ಅಂಡ್ ಐ ಮೀನ್ ಯಾರು ಅಡುಗೆ ಮಾಡೋರು ವಾರ್ಡನ್ ಆಗಿದ್ದಾರೆ ಅಂತ 10 ಕಡೆ ಇಲ್ಲೆಲ್ಲ 8 ಆಲ್ರೆಡಿ ಫುಲ್ ಆಯಿತು ಹೊಸ ವಾರ್ಡನ್ಸು. ಈಗ ನೋಡಿ ಈ ಕೆಲವೇ ಕ್ಷಣದಲ್ಲಿ ಕೆಲವೇ ದಿನದಲ್ಲಿ ಎಲ್ಲ ವಿಎಗಳು ಫಿಲ್ ಮಾಡ್ತೀವಿ, ಫೀಡಲ್ ಫಿಲ್ ಮಾಡ್ತೀವಿ. ನಿಮ್ಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಅಂತಿದ್ದಾಗ ಸರ್ಕಾರ ಫಂಡ್ ಏನು ಕಾಯಂಗಿಲ್ಲ, ನಾವು ಎಲ್ಲೋ ಸೆಂಟ್ರಲ್ ಕೊಡ್ದು, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಲ್ವೇ? ನೀವು ಸರ್ಕಾರದಿಂದ ಬಂದಿದ್ದು ಮಾತ್ರ ಅನುದಾನನ ಕೇಂದ್ರ ಕರ್ನಾಟಕ ಸರ್ಕಾರದ್ದು ಕೇಂದ್ರ ಬರ್ತಲ್ವಾ? ಎಲ್ಲ ನರೇಗ ಎಲ್ಲ JJ 230 crore ಬಂದಿದೆ ನನಗೆ, 230 crore ಹೊಸದಾಗಿ ಬಂದಿದೆ ಅರ್ಥ ಇದೆ. 230 crore ಬರೀ 80 crore ಇವತ್ತು ಟೆಂಡರ್ ಹೋಗಿದ್ವಿ, ಇನ್ನೂ ಎಷ್ಟಿದೆ? 160 crore ಇದೆ. ಎಷ್ಟು ಡೆವಲಪ್ ಮಾಡ್ಬೋದು ನಾವು? CSR ಫಂಡು ಎಷ್ಟು ಡೆವಲಪ್ ಮಾಡ್ಬೋದು? ಹೇಗೆ ಈ ಸೆಂಟ್ರಲ್ ಫಂಡ್ ಅಲ್ವಾ? ಹಂಗಾರೆ ಇಲ್ಲೇನಾಗಿದೆ, ಸರ್ಕಾರ ಬಂದಿದ ತಕ್ಷಣ ಉದ್ಧಾರ ಆಗ್ಬಿಡ್ತೀವಿ ಅನ್ನೋದು ಬೋದು ಸುಮ್ಮನೆ, ಅದೇನಂದರೆ ಅದು ಅವರೊಂದು ಇದಷ್ಟೆ. ಸರ್ಕಾರದಿಂದ ಮೋದಿ ಕೊಡ್ತಕ್ಕಂಥ ಸ್ಕೀಮ್ಸ್ ಎಷ್ಟಿದೆ ನಮ್ಮದು, ಅವೆಲ್ಲ ನಾವು ಯಾಕೆ ಇಂಪ್ಲಿಮೆಂಟ್ ಮಾಡ್ಬೋದು? ಅರ್ಥ ಇದೆ. ಕೆರೆಗಳ ಅಭಿವೃದ್ಧಿ, ಸ್ಕೂಲ್ಸ್ ಅಭಿವೃದ್ಧಿ, ಈ CC ರೋಡ್ ಅಭಿವೃದ್ಧಿ ಎಲ್ಲ ಬಂದು ಮೋದಿಗಿದೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದೆ. ಅದನ್ನ ಪ್ರಪೋಸಲ್ ತಂದು ತರುವಂಥ ಶಕ್ತಿ ನಮಗಿರ್ಬೇಕು. ಈಗ ಅಮೃತ್ ಮಹೋತ್ಸವ 25 crore ಇಡೀ ಮುಳಬಾಗಲು ಎಲ್ಲ ಕೆರೆಗಳು ಕಾರಂಜಿ ಮಾಡ್ಬೋದು, ಲೈಟಿಂಗ್ಸ್ ಪರಿವರ್ತನೆ ಮಾಡ್ಬೋದು, ಆರ್ಚ್ ಕಟ್ಬೋದು, ಇದು ಫಂಡ್ ಅಲ್ವಾ? ಇಲ್ಲಿ ಈಗ ಸದ್ಯಕ್ಕೆ ಮೊನ್ನೆ ಸರ್ಕಾರದಲ್ಲಿ ಏನು ಮಾಡಿದ್ರು ಗೊತ್ತಿಲ್ಲ, ಬಟ್ ಈ ಬಜೆಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಮುಳಬಾಗಲು ಏನಾದರೂ ಕೊಡ್ತಾರೆ. ಸರ್, ಆಮೇಲೆ ಸರ್ಕಾರಿ ಆಸ್ಪತ್ರೆಗೆ ಸುಮಾರು ಸಲ ಹೇಳಿದ್ದೀವಿ, ನಾವು ಸ್ಟೋರಿನೂ ಮಾಡಿದ್ವಿ, ICU ಘಟಕ 1 year ಆಯಿತು ಅದು ಓಪನೇ ಆಗಿಲ್ಲ. ಆಕ್ಸಿಡೆಂಟ್ ಆದರೆ ಕೋಲಾರಿಗೆ ಹೋಗಬೇಕು ಇಲ್ಲ ಬೆಂಗಳೂರಿಗೆ ಹೋಗಬೇಕು. ICU ಇದ್ದು ಲಕ್ಷಾಂತರ ಖರ್ಚು ಮಾಡಿದ್ರು ಕೂಡ ಇದುವರೆಗೂ ಓಪನ್ ಆಗಿಲ್ಲ. ಮುಳಬಾಗಲು ತಾಲೂಕಂತ ಇಷ್ಟ್ರಿ ಫಸ್ಟ್ ಮಿಸ್ ಬುಕ್ ಕಂಪ್ಲೀಟ್ ಮಾಡಿದ್ರು ಫಸ್ಟ್. ಇದನ್ನ ತಯಾರು ಮಾಡಕ್ಕೆ 20 days ನಾನು ಇಟ್ಕೊಂಡಿದ್ದೀನ. ಎಷ್ಟು ಅನುದಾನ ಬಂದಿದೆ, ಎಷ್ಟು ನಿಮ್ಮ ಹತ್ರ ಇದೆ, ಎಷ್ಟು ಬರಬೇಕು? ನಾವೇನೋ ಬರ್ತೀವಿ ಎದ್ದೋಗ್ತೀವಿ ಅಂತಂದ್ರೆ ಈ ಸ್ಥಾನಕ್ಕೆ ಒಂದು ಮರೆಯದಿರ್ಬೇಕಲ್ಲ ಸರ್. ಸಿ ಈ ಸಾರಿ ಏನೇನು ಫಂಡ್ ಬಂದಿದೆ, ಏನೆಲ್ಲ ಆಗಿದೆ, ಏನೇನಾಗಿದೆ, ಏನು ಸಮಸ್ಯೆ ನಿಮಗಿದೆ? ಸುಮಾರು ಜನ ಪಾಪ ವೆಹಿಕಲ್ ಇಲ್ಲ,
ನನ್ನ ಫಂಡಿಂದ, ನನ್ನ ಶಾಸಕ ನಿಧಿ ಫಂಡಿಂದ ನಾಲ್ಕು ವೆಹಿಕಲ್ಸ್ ಹೊಸ ವೆಹಿಕಲ್ಸ್ ಕೊಟ್ಟಿದ್ದೆ. ಕೆಲಸ ಮಾಡೋರ್ಗೂ ಕರೆಕ್ಟಾಗಿರ್ಬೇಕಲ್ವ? ನನಗೆ ಹೆಂಗೋ ಗೊತ್ತಿಲ್ಲ, ನನ್ನ ತಾಲೂಕು ಅಧಿಕಾರಿಗಳು ತುಂಬ ಅದ್ಭುತ ನನಗೆ ಸ್ಪಂದಿಸ್ತಾ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಗಳ ಜೊತೆ ನಾವು ಪಾಪ ಎಷ್ಟು ಒಡನಾಡಿದ್ದಿರ್ತೀವೋ ಅಷ್ಟು ಚೆನ್ನಾಗಿ ನಾವು ಮಾಡ್ತಿದ್ದಾರೆ. ಅದನ್ನು ಮುಂದೆ ನಾನು ಅದನ್ನು ಮಾಡಿಸಿ ತೋರಿಸ್ತೀನಿ, ಮಾಡಿಸಿ. ನಾನು ಯಾವುದೇ ಪಕ್ಷನಾಗಿರ್ಬೋದು, ನಾನು ಮುಳಬಾಗಲ ಶಾಸಕ, ಅದಕ್ಕೆ ಏನು ಸ್ಥಾನಮಾನಕ್ಕೆ ನಾನು ಮರ್ಯಾದೆ ಕೊಡಬೇಕು ಎಲ್ಲ ರೀತಿಯಲ್ಲಿ ಸಿಗ್ತದೆ, ನಾನು ಮಾಡಿ ತೋರಿಸ್ತೀನಿ. ತಾಲೂಕು ಆಫೀಸ್ಗೆ ಹೋಗ್ತೀನಿ ಸರ್. ಹಾಂ, ಅವಾಗ 25 ಲಕ್ಷ ಅನುದಾನವನ್ನು ಬಿಡದೇ ಮಾಡಿಕೊಟ್ಟಿದ್ವಿ, ಸುಣ್ಣ ಬಣ್ಣ ಹೊಡಿಸಿ ನನ್ನ ಚೇಂಬರ್ ರೆಡಿ ಆಗ್ತಾ ಇದೆ. ಈ 8-9 ದಿವಸದಲ್ಲಿ ಡೇಟ್ ಫಿಕ್ಸ್ ಮಾಡಿದ್ದೀನಿ. ವಿಶೇಷವಾಗಿ ಏನಂತಂದರೆ ಸಬ್ರಿಜ್ ಆಫೀಸಲ್ಲಿ, ಹಾಸ್ಪಿಟ್ಲಲ್ಲಿ, ಅದು ತಾಲೂಕು ಆಫೀಸಲ್ಲಿ ಶಾಸಕರ ದೂರಪೇಟೆಗೆ ಅಂತ ಮಾಡ್ತಿದ್ದೀನಿ. ಶಾಸಕರ ದೂರುಪೇಟೆಗೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡಿಕೊಡ್ತೀನಿ, ಅದು ಅನೌನ್ಸ್ ಮಾಡ್ತೀನಿ. ನಿಮ್ಗೆ ಏನೇ ಯಾವುದೇ ಅಧಿಕಾರಿ ಮೇಲೆ ದೂರ ಹಾಕಿದ್ರು ಕೂಡ ಪೆಟ್ಟಿಗೆಲಿ ದೂರ ಹಾಕ್ಬೋದು, ನಾನು ವೀಕ್ಲಿ ಒನ್ಸ್ ನೋಡ್ತೀನಿ ಅದನ್ನು. ಅದಲ್ಲ, ಶಾಸಕರ ದೂರುಪೇಟೆಗೆ ಅಂತ ಮಾಡ್ತಿದ್ದೀನಿ, ಅದು ತಾಲೂಕು ಆಫೀಸಲ್ಲಿ, ಸಬ್ರಿಜ್ ಆಫೀಸಲ್ಲಿ, ಹಾಸ್ಪಿಟ್ಲಲ್ಲಿ. ನನಗೆ ನೇರೆ ನಾನೇ ಓದ್ತೀನಿ, ನಾನೇ ಅದನ್ನು ಸ್ಪಂದಿಸ್ತೀನಿ, ಅದು ಯಾರೇ ಆಗಿರ್ಬೋದು ಅದನ್ನು ಮಾಡ್ತಿದ್ದೀನಿ. ಇವತ್ತು ಅನೌನ್ಸ್ ಮಾಡಿದ್ದೀನಿ, ಅದು ರೆಡಿ ಆಗ್ತಾ ಇದೆ. ಇನ್ನೇನು ಮಾಡಿದ್ದೀನಿ ಸರ್ ವಿಶೇಷ ಗೊತ್ತು ಸಭೆಯಲ್ಲಿ? ಇನ್ನೇನು ವಿಡಿಯೋಗಳಿಗೆ ಜಾಗೃತಿ ಮೂಡಿಸಿದ್ದೀನಿ, ವಿಎಗಳಿಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿದ್ದೀನಿ, ವಾಪಸ್ ಹೋಗಬೇಕು ವಿಎಗಳಿಗೆ ಅಂತ, ಅಲ್ಲಿ ವಾಪಸ್ ಹೋಗಬೇಕು ಅಂತ. ಡ್ರೀಮ್ ಪ್ರಾಜೆಕ್ಟ್ ಮಾಡಿದ್ದೀನಿ, ಫಸ್ಟ್ ಇವತ್ತು 30 ಅಂದ್ಕೊಂಡಿವಿ ರಾತ್ರಿ, ಅಂದರೆ 31, ಬೆಳಗ್ಗೆ ನಾನು ಗ್ಯಾಸ್ ಸ್ಟೋವ್ ಮಾಡಿ 30 ಟಪ್ ಆಗುತ್ತೆ, ಫಸ್ಟ್ ಇದರಲ್ಲಿ 30 ಫೇಲ್ಯೂರ್ ಆಗ್ಬೋದು, ನಾನು 6 ಸಕ್ಸಸ್ ಮಾಡಿ 30 ಹೋಗ್ತೀನಿ. ಆರು ವಿಲೇಜಸ್ ಹೆಸರು, ನಾನು 20 ರಿವ್ಯೂ ಮಾಡ್ತೀನಿ, 20 ರಿವ್ಯೂ ಮಾಡ್ತೀನಿ. ನನಗೆ IRS ಬೇಕಲ್ಲ, 20 20 ತಾರೀಕು ಅನೌನ್ಸ್ ಮಾಡಿ 3 ತಿಂಗಳು ಕಂಪ್ಲೀಟ್ ಮಾಡಿ ಇನ್ನು 30 ಅನೌನ್ಸ್ ಮಾಡ್ತೀನಿ. ಆ 30 ಕಂಪ್ಲೀಟ್ ಮಾಡಿ ಇಂಟು 3 ಮತ್ತು 90 ಹೋಗ್ತೀನಿ. ಅದಲ್ಲ, ಸಕ್ಸಸ್ನ ಒಂದು ಲೆವೆಲ್ ತಗೊಂಡೋಗಿ ಅದನ್ನು ನಾನು ಮಾಡಿ ರೆಡಿ ಇದ್ದೀನಿ ಸರ್. ಮಾಧ್ಯಮ ಸಪೋರ್ಟ್ಸ್ ನನಗೆ ತುಂಬ ಬೇಕಾಗ್ತದೆ, ತುಂಬ ಇರಲಿ. ಕೆಜಿಎಫ್ ರೋಡ್ ಅಲ್ಲಿ ಕೆರೆ ಇದೆ ನೋಡಿ, ಇಂಗ್ಲಿಷ್ ಇದೆ, ತುಂಬ ವರ್ಷ ಆಗಿದೆ. ಈಗ 3 ನಿಮ್ಮನ್ನು ಕರೀತಾ ಇದ್ದೀನಿ, ಫಸ್ಟ್ ಗುದ್ದಿ ಪೂಜೆಯಲ್ಲಿ ಕೆಜಿಎಫ್ ಹಳ್ಳಿ ರೋಡ್ ಇಂದ ಅಂಬೇಡ್ಕರ್ ಸ್ಟ್ಯಾಚು ತನಕ, ಅಂಬೇಡ್ಕರ್ ಏನು ಪ್ರತಿಮೆ ಇದೆ ಅಲ್ಲಿ ತನಕ ಡಬಲ್ ರೋಡ್ ಮಾಡ್ತೀವಿ. ಓಕೆ, ಡಬಲ್ ರೋಡ್, ಹೈಟೆಕ್ ಲೈಟ್ಸು, ಡಬಲ್ ರೋಡು, ಮ್ಯಾಕ್ಸಿಮಮ್ ನಿಮಗೆ ಎಲ್ಲ ವೇಟ್ ಆಗುತ್ತೆ. ಕೆರೆ ಶುದ್ಧೀಕರಣ ಮಾಡಿ ಅದಕ್ಕೆ ಸೈಡ್ ಅಲ್ಲಿ ಒಂದು ರಾಡ್ ಸಾಕ್ಬೇಕು, ಏನೋ ಪ್ರೊಟೆಕ್ಷನ್. ಅಮೃತ ಮಹೋತ್ಸವದಲ್ಲಿ ಒಂದು ಸೋಮೇಶ್ವರನ ಕೆರೆ, ಒಂದು ನೀವೇಳ್ತಕ್ಕಂಥ ಹಾ ಕೆರೆ, ಮತ್ತು ಇನ್ನೊಂದು ಮುಂಡಿ ಮಂತ್ರಿದೆಲ್ಲ ಕೆರೆ, ಅದು ಕೆರೆ 3 ಕೆರೆಗಳನ್ನ ಕಾರಂಜಿ ಮಾಡಿ ಓಡಾಡಲಿಕ್ಕೆ ಟ್ರ್ಯಾಪ್ ಮಾಡಿ, ಅದೆಲ್ಲ ರಾಜಕಾಲುಗಳೆಲ್ಲ ಕ್ಲೀನ್ ಮಾಡಿ, ಸೊ ರಾಜಕಾಲು ಇದು ಮಾಡಿಕೊಡ್ಲಿಕ್ಕೆ ಅದು ಹೊಸ ಫಂಡ್ ಬಂದಿದೆ, ಸಾರಿ ಬೇರೆ ಸೆಂಟ್ರಲ್ ಫಂಡ್ ಇದೆ, ಅದು ಸ್ಯಾಂಕ್ಷನ್ ಆಗಿ ಬಂದಿದೆ, ಮಾಡ್ಕೊಡ್ತೀನಿ. ಆಮೇಲೆ ಈ ಟೀಚರ್ಸ್ ಸ್ಕೂಲ್ಗಳು ಕೆಲವರು ಹೋಗ್ತಾ ಇಲ್ಲ, ಅದನ್ನ GPS ಅಂತ? ಇವತ್ತಿಂದ ಹೊಸ ಆರ್ಡರ್ ಪಾಸ್ ಮಾಡಿದ್ವಿ ಟೀಚರ್ಸ್ಗೆ, 11:30 ಶಾಸಕರಿಗೆ ಮೆಸೇಜ್ ಬರಬೇಕು, ಯಾರು ಯಾವ ಸ್ಕೂಲ್ CL ಹಾಕೋರಿಂದ. 11:30 ಒಂದು ಹಾಫ್ ಬಿಡುಗಡೆ ಮಾಡ್ತಾ ಇದ್ದೀನಿ, ಯಾರು ಬಿಒಗೆ, ಬಿಒಗೆ ಆರ್ಡರ್ ಮಾಡಿದ್ದೀನಿ. 11:30 ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನನಗೆ ಮೆಸೇಜ್ ಬರಬೇಕು, ಯಾರಾದ್ರೂ ಇವತ್ತು CL ಹಾಕಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನೋದು. ಅದಲ್ಲ, ಅದು ಆರ್ಡರ್ ಪಾಸ್ ಮಾಡಿದ್ದೆ ಸರ್. ಮತ್ತೆ ನಂಗ್ಲಿಯಲ್ಲಿ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ಸ್ ತಳ್ಳಿಬಿಟ್ಟು ಸುಮಾರು ಹತ್ರ 2 ಆಗಬೇಕು ಸರ್. ಈಗ 2 ಆಗಿರೋದಾಗಿ ಸುಮಾರಷ್ಟು ಜನ ಮಾಮೂಲಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಮುಳ್ಬಾಗ ಕ್ವಾರ್ಟರ್ಸ್ ಬೇರೆ ಬಾಡಿಗೆಗಳಿಂದ ಹೋಗ್ತಾ ಇದ್ದಾರೆ. ಅಲ್ಲಿ ಇದೂರ್ಗ ಕಾಮಗಾರಿ ಏನಾಗಿದೆ ಗೊತ್ತಿಲ್ಲ, ಪೆಂಡಿಂಗ್ ಆಗಿಬಿಟ್ಟಿದೆ. ಮತ್ತೆ ರಾತ್ರಿ ಆದರೆ ಸ್ಟಾಫ್ ಅಮ್ಮ ಬಂದ್ರೆ ಇಬ್ಬರು 3 ಮಾತ್ರ ಇದ್ದಾರೆ ಸರ್. ಈಗಾಗಲೇ ನನಗೆ ಪೊಲೀಸ್ ಕ್ರೈಮ್ ಮೀಟಿಂಗ್ ನನ್ನ ಗಮನಕ್ಕೆ ಬಂದಿದ್ದಾರೆ, ಸುಮಾರು 13 ಜನ ಸ್ಟಾಫ್ ಇಲ್ಲ ನಂಗ್ಲಿಯಲ್ಲಿ. ಈಗಾಗಲೇ ನಾನು SP ಗಮನಕ್ಕೆ ತಂದು ನಾನು ಮೊನ್ನೆ ಪರಮೇಶ್ವರ್ ಸರ್ ಗಮನಕ್ಕೂ ತರ್ತಾ ಇದ್ದೀನಿ. ವಿತಿನ್ 15 ನಮಗೆ ವಾಪಸ್ಸು ಯಾರು ಟ್ರಾನ್ಸ್ಫರ್ ಆಗಿದ್ದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ. ಕ್ವಾರ್ಟರ್ಸ್ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾಕೆ ಪೊಲೀಸರು ಯಾವ್ದು ನಾನು ಮನವಿ ಕೊಟ್ಟಿಲ್ಲ, ನನಗೆ ಕ್ವಾರ್ಟರ್ಸ್ ಇಲ್ಲ ಅಂತ. ಬಹುಶಃ ನಿಮ್ಮ ಗಮನಕ್ಕೆ ಬಂದಿದ್ದು ಗೊತ್ತೇ, ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಆಮೇಲೆ ಅಂಜನಾದ್ರಿ ಬೆಟ್ಟ ಇದೆ ಅಲ್ಲ, ಅಂಜನಾದ್ರಿ ಶ್ರೀನಿವಾಸ ರೋಡ್ ಅಲ್ಲಿ ಹೋದ್ರೆ ಅಂಜನಾದ್ರಿ ಬೆಟ್ಟ, ಅದು ತುಂಬ ಇತಿಹಾಸ ಇದೆ ಅದಕ್ಕೆ. ಅದೇನಾಗಿದೆ ಅಂದರೆ ಸುತ್ತಲೂ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಗಣಿಗಾರಿಕೆ, ಹಿಂದಿನ ಬ್ಯಾಕ್ ಸೈಡ್ ಎಲ್ಲ ಗಣಿಗಾರಿಕೆ ಇವಾಗಲೂ ನಡೀತಾ ಇದೆ ಸೀಕ್ರೆಟ್ ಆಗಿ, ಸುತ್ತಲೂ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದೆ. ಅದನ್ನು ಸ್ವಲ್ಪ ಏನಾದ್ರು ತೆರವುಗೊಳಿಸಿ ಅದಕ್ಕೆ ಫೆನ್ಸಿಂಗ್ ಆಗಿಬಿಟ್ಟು ಫಾರೆಸ್ಟ್ ಅಷ್ಟು ಇಂಪ್ರೂವ್ಮೆಂಟ್ ಮಾಡಿ ಆ ಬೆಟ್ಟನ ಆಂಧ್ರದಲ್ಲಿ ನರಗೊಂಡ ಇದೆ ನೋಡಿ ಆಂಜನೇಯ ಸ್ವಾಮಿ, ಆ ಥರ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿದ್ರೆ ಒಳ್ಳೆ ಟೂರಿಸಮ್ ಟೌನ್ ಅಂದರೆ ಒಳ್ಳೆ ಟೂರಿಸಮ್ ಪ್ಲೇಸ್ ಆಗುತ್ತೆ. ಸರ್ ವಿಸಿಟ್ ಹೋಗ್ಬರೋಣ, ನಾನು ಇದುವರೆಗೂ ನಾನು 6 ವರ್ಷದಿಂದ ಕೇಳ್ತೀನಿ ಯಾರು ಅಲ್ಲಿ ರಾಮತೀರ್ಥ ಲಕ್ಷ್ಮಣ ತುಂಬಾ ಚೆನ್ನಾಗಿ ಹೋಗ್ಬರೋಣ ಸರ್. ರಾಮತೀರ್ಥ ಟೂರ್ ವಿಸಿಟ್ ಹಾಕೋಣ, ಟೂರ್ ವಿಸಿಟ್ ಹಾಕೋಣ ಸರಿ. ನಾನು ಹೋಗಿಲ್ಲ ಸೀರಿಯಸ್ ಅಂತ, ನಾನು ಸುಮಾರು ಸರ್ ಹೋಗಿದ್ದು, ನಾನು ಯಾರು ಕರ್ಕೊಂಡು ಹೋಗಿ ರಾಮತೀರ್ಥ ಲಕ್ಷ್ಮಣ ತೀರ್ಥ ಅದೊಂದಾಗಬೇಕು. ಗ್ರಾಮಾಂತರ ಬಸ್ ವ್ಯವಸ್ಥೆ ಇಲ್ಲ, ಅದು ವ್ಯವಸ್ಥೆ ಮಾಡಿ ತುಂಬಾ ಪ್ರಾಬ್ಲಮ್. ಬಸ್ಗಳು ಎಲ್ಲಿ ಬರೋದು ಅಲ್ಲ, ಈ ಹೊಸ ಸರ್ಕಾರ ಎಂಪ್ಲಾಯ್ಮೆಂಟ್ ನಾನು ಕೇಳಿದ್ದಾಗ ಇದೇ ಟೈಪು ಎಲ್ಲ ರಿಟೈರ್ಡ್ ಆಗ್ತಿದ್ದಾರೆ, ಒಟ್ಟು ಹೊಸ ಎಂಪ್ಲಾಯ್ಮೆಂಟ್ ಇಲ್ಲ. 14,000 ಬಸ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಅದು ಮೊನ್ನೆ ನಾನು ಸೆಷನ್ ಕೇಳಿದಾಗ ನನಗೆ 3 ತಿಂಗಳು ಟೈಮ್ ಬೇಕು ಅಂತ ಕೇಳಿದ್ದಾರೆ, ಅದು ರಾಮಲಿಂಗಾರೆಡ್ಡಿ ಅವರು.
ಈಗಾಗಲೇ ಟೆಂಡರ್ ಹಾಕಿದ್ವಿ, 14,000 ಟಾಟಾ ಬಸ್ಗಳು ಬರ್ತಾ ಇದ್ದಾವೆ, ಆಗ ನಾನು ಫುಲ್ಫಿಲ್ ಮಾಡ್ಕೊಳ್ತೆ ಅಂತ ಕೇಳಿದ್ದೆ. ನಮ್ಮ ಇಲ್ಲಿ ಡಿ ಸಿ ಒಬ್ಬರಿದ್ರು ವೆಂಕಟಪ್ಪ ಅಂತ, ಕೋಲಾರ ಕೆ ಎಸ್ ಆರ್ ಟಿ ಸಿಗೆ, ಅವರು ಒಂದು ಬಸ್ ಹಾಕಿದ್ರು ಕಳಸಪಳ್ಳಕ್ಕೂ ಮತ್ತು ಬೆಂಗಳೂರು ಇಲ್ಲಿಂದ ನೇರ ಬಸ್ಸು ಕೋಲಾರಕ್ಕೆ ಹೋಗೋಷ್ಟಿಲ್ಲ. 90 ರೂಪಾಯಿ ಟಿಕೆಟ್ ಅವಾಗ, 120 ರೂಪಾಯಿ ಟಿಕೆಟ್ ಇತ್ತು, 90 ರೂಪಾಯಿ ಫುಲ್ಲು ಸಕ್ಸಸ್ ಆಗಿತ್ತು ಅದು. ಇವತ್ತು ಜನ ಕಾಲೇಜ್ ಹೋಗೋರಾಗ್ಲಿ ಇದಾಗ್ಲಿ ಬೆಂಗಳೂರಿಗೆ ಪ್ರಯಾಣ ಮಾಡೋರು ತುಂಬಾ ಕಷ್ಟ ಅನ್ಬೇಕು. ನಿಮ್ಮಂತ ಜನಪ್ರತಿನಿಧಿಗಳನ್ನು ಕಾರ್ಯಕ್ರಮ ಹೋಗ್ತದೆ ಸಾಮಾನ್ಯ ಜನರಿಗೆ.